32nd question. A motor boat whose speed is 11 km per hour in still water. Okay, I'm quoting the speed of the boat. Okay, speed of the boat. Okay, that's why in still water. Distance 11 km per hour. Okay, the speed of the boat in still water. Takes 2 hours 45 minutes to go 12 km upstream and then to return downstream to the same spot. This time is 2 hours 45 minutes. Total time. Okay, total time is 2 hours 45 minutes. Okay? He got 2 hours. So, this minutes only that is 45 minutes only there. So, this na hour he cannot matter. 40/60 hour agatte. He ni note there 15 4 jaito. So, it nothing but 2 3/4 hour aito. So, nothing but 4 2 8 8+3 11/4 hour aito. Idu bandbitu total time. ಓಕೆ ಈಗ ಟೋಟಲ್ ಟೈಮ್ ಗೊತ್ತಾಗಿ ಈಗ ಟು ಗೋ 12 ಕಿಲೋಮೀಟರ್ ಅಪ್ ಸ್ಟ್ರೀಮ್ ಆ್ಯಂಡ್ ದೆನ್ ಟು ರಿಟರ್ನ್ ಡೌನ್ ಸ್ಟ್ರೀಮ್ ಟು ದ ಸೇಮ್ ಸ್ಪಾಟ್. ಈಗ ಅಪ್ ಸ್ಟ್ರೀಮು ಹೋಗ್ಬೇಕು ಮತ್ತು ವಾಪಸ್ ಡೌನ್ ಸ್ಟ್ರೀಮ್ ಕೂಡ ಬರಬೇಕು. ಸೊ ಈಗ ಏನು ಫೈಂಡ್ ಔಟ್ ಮಾಡಬೇಕು, ಫೈಂಡ್ ದ ಸ್ಪೀಡ್ ಆಫ್ ದ ಸ್ಟ್ರೀಮ್. ನಮಗೆ ಗೊತ್ತಿಲ್ಲ, ಲೆಟ್ ಸ್ಪೀಡ್ ಆಫ್ ದ ಸ್ಟ್ರೀಮ್ನ ನಾನು ಬಿ ಎಕ್ಸ್ ಅಂತ ತಗೊಂತೀನಿ. ನನಗೆ ಸ್ಪೀಡ್ ಆಫ್ ದ ಸ್ಟ್ರೀಮ್ ಗೊತ್ತಿಲ್ಲ, ಅದನ್ನು ಎಕ್ಸ್ ಅಂತ ಅಂತೇನೆ. ಇಲ್ಲಿ ಸ್ಟ್ರೀಮ್ ಅಂತಂದರೆ ಓಕೆ, ಇಲ್ಲಿ ನೋಡಿಲಿ ಸ್ಟ್ರೀಮ್ ಅಂತಂದ್ರೆ ನಥಿಂಗ್ ಬಟ್ ನ್ಯಾರೋ ರಿವರ್. ಓಕೆ, ಸಿಂಪಲ್ ಆಗಿ ಸ್ಟ್ರೀಮ್ ಅಂದರೆ ರಿವರ್ ಅಂತ ನೆನ್ಪಿಟ್ಕೊಳ್ರಿ. ಈಗ ನಾವು ಸ್ಪೀಡ್ ಆಫ್ ದ ರಿವರ್ ಫೈಂಡ್ ಔಟ್ ಮಾಡ್ಬೇಕಂತ ಅರ್ಥ ಆಗುತ್ತೆ. ಓಕೆ, ಸೊ ಸ್ಪೀಡ್ ಆಫ್ ದ ಸ್ಟ್ರೀಮ್ ಅಂದರೆ ನಥಿಂಗ್ ಬಟ್ ಸ್ಪೀಡ್ ಆಫ್ ದ ರಿವರ್ ಫೈಂಡ್ ಔಟ್ ಮಾಡ್ಬೇಕು, ಅದನ್ನು ನಾವು ಎಕ್ಸ್ ಅಂತ ತಗೊಂಡಿವಿ. ಓಕೆ, ಇಲ್ಲಿ ಎರಡು ಕೇಸ್ ಇದೆ. ಒಂದು ಬಂದ್ಬಿಟ್ಟು ಅಪ್ ಸ್ಟ್ರೀಮ್ ಹೋಗ್ಬೇಕು, ಇನ್ನೊಂದು ಬಂದ್ಬಿಟ್ಟು ಡೌನ್ ಸ್ಟ್ರೀಮ್ ಹೋಗ್ಬೇಕು. ಓಕೆ, ಈಗ ನಾನು ಅದನ್ನ ಎರಡು ಸಿಚುವೇಶನ್ ಆಗಿ ಬರ್ಕೊಂತೀನಿ. ಈ ಕಡೆ ಏನು ಅಪ್ ಸ್ಟ್ರೀಮ್, ಓಕೆ ಅಪ್ ಸ್ಟ್ರೀಮ್ ಅಂತ ತಗೊಂತೀನಿ, ಇಲ್ಲಿ ಡೌನ್ ಸ್ಟ್ರೀಮ್ ಅಂತ ತಗೊಂತೀನಿ. ಓಕೆ, ಈಗ ನೀವು ನೋಡ್ರಿ ಅಪ್ ಸ್ಟ್ರೀಮ್ ಹೋಗ್ಬೇಕಂದ್ರೆ ಓಕೆ ಈ ತರ ಇದೆ ಅನ್ಕೊಳ್ಳೋಣ ಅದು. ಓಕೆ, ಈ ತರ ಇದೆ ಬೋಟ್, ಇಲ್ಲಿದೆ. ಓಕೆ, ಇದು ರಿವರ್. ಈಗ ನೀವೇ ನೋಡ್ರಿ ರಿವರ್ ಯಾವ ಕಡೆ ಫ್ಲೋ ಆಗ್ತಿರ್ತದೆ, ಅಪ್ಪಿಂದ ಡೌನ್ ಇಗೆ ತಾನೆ. ಸೊ ರಿವರ್ ಡೈರೆಕ್ಷನ್ ಏನು, ಈ ಕಡೆ ಇರುತ್ತೆ. ಓಕೆ, ಇದು ಬಂದು ರಿವರ್ ಡೈರೆಕ್ಷನ್ ಹಿಂಗೆ ಬರ್ತಾ ಇದೆ. ಈಗ ನಾನು ಬೋಟ್ ಇಲ್ಲಿದ್ದವನು ಅಪ್ ಸ್ಟ್ರೀಮ್ ಹೋಗ್ಬೇಕು, ನಾನೇನು ಮೇಲ್ಗಡೆ ಹೋಗ್ಬೇಕು. ಸೊ ನೀವೇ ನೋಡ್ರಿ ಬೋಟ್ ಮೇಲ್ಗಡೆ ಹೋಗ್ತಿದೆ, ರಿವರು ಕೆಳಗಡೆ ಬರ್ತಿದೆ ಅಂದರೆ ಸೊ ಸ್ಪೀಡ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಓಕೆ, ಬೋಟ್ ಹಿಂಗೆ ಹೋಗ್ತಾ ಇದೆ, ರಿವರ್ ಹಿಂಗೆ ಬರ್ತಾ ಇದೆ ಅಂದರೆ ಸ್ಪೀಡು ಮೈನಸ್ ಆಗುತ್ತೆ. ಸೊ ಸ್ಪೀಡ್ ಬಂದ್ಬಿಟ್ಟು ಇಲ್ಲಿ ಈ ಕೇಸಲ್ಲಿ ಬೋಟ್ ಸ್ಪೀಡ್ 11, ಲೈಕ್ ಸ್ಟ್ರೀಮ್ ರಿವರ್ ಸ್ಪೀಡ್ ಏನು ಎಕ್ಸ್, ಅವರಿಬ್ಬರು ಸ್ಪೀಡ್ ಏನಾಗುತ್ತೆ ಮೈನಸ್ ಆಗುತ್ತೆ. ಓಕೆ, ಸ್ಪೀಡ್ ಬಂದಿಲ್ಲಿ 11 ಮೈನಸ್ ಎಕ್ಸ್ ಆಯ್ತು. ಓಕೆ, ಈಗ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ, ಓಕೆ ಈಗ ಅಪ್ ಸ್ಟ್ರೀಮ್ ಹೋದ, ಈಗ ಡೌನ್ ಸ್ಟ್ರೀಮ್ ಬರಬೇಕು. ರಿವರ್ ಸ್ಪೀಡ್, ರಿವರ್ ಯಾವಾಗಲೂ ಅಪ್ಪಿಂದ ಡೌನ್ಗೆ ಬರುತ್ತೆ. ಓಕೆ, ಸ್ಲೋಪ್ ಇರೋ ಕಡೆನೇ ಬರುತ್ತೆ. ಈಗ ಬೋಟ್ ಇಲ್ಲಿದ್ದಾನೆ, ಇವಾಗ ಬೋಟ್ ಬಂದ್ಬಿಟ್ಟು ಅವನು ಕೂಡ ಇದೇ ಡೈರೆಕ್ಷನ್ ಅಲ್ಲಿ ಬರ್ತಾ ಇದ್ದಾನೆ. ಓಕೆ, ರಿವರು ಹಿಂಗೆ ಬರ್ತಾ ಇದೆ, ಬೋಟ್ ಹಿಂಗೆ ಬರ್ತಾ ಇದೆ, ಸ್ಪೀಡ್ ಏನಾಯ್ತು, ಸ್ಪೀಡ್ ಬಂದ್ಬಿಟ್ಟು ಇಲ್ಲಿ ಇಬ್ಬರು ಆ್ಯಡ್ ಆಗ್ತಾರೆ. ಸ್ಪೀಡ್ ಆಫ್ ದ ಬೋಟ್ ಬಂದು 11, ಸ್ಪೀಡ್ ಆಫ್ ದ ರಿವರ್ನ ಎಕ್ಸ್ ಅಂತ ತಗೊಂಡಿನಿ. ಇವರಿಬ್ಬರು ಸ್ಪೀಡು ಒಂದು ಮೈನಸ್ ಆಗುತ್ತೆ, ಇನ್ನೊಂದು ಪ್ಲಸ್ ಆಗುತ್ತೆ. ಓಕೆ, ಈಗ ಅಪ್ ಹೋಗಕ್ಕೆ ಎಷ್ಟು ಕಿಲೋಮೀಟ್ರು, ಡಿಸ್ಟೆನ್ಸ್ ಬಂದ್ಬಿಟ್ಟು 12 ಕಿಲೋಮೀಟ್ರ್, ಅಪ್ ಹೋಗೋಕ್ಕೂ 12 ಕಿಲೋಮೀಟ್ರು, ಬರಕ್ಕೆ ಕೂಡ 12 ಕಿಲೋಮೀಟರ್. ಓಕೆನಾ, ಸೊ ಡಿಸ್ಟೆನ್ಸ್ ಇದು ಕೂಡ 12 ಕಿಲೋಮೀಟರ್. ಈಗ ನೆಕ್ಸ್ಟ್ ನೋಡೋಣ. ಓಕೆ, ಸೊ ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಇಲ್ಲಿ ಕೂಡ ಬರೀತೀನಿ ನಾನು, ಅಪ್ ಸ್ಟ್ರೀಮು ಡೌನ್ ಸ್ಟ್ರೀಮ್. ಓಕೆ, ಈಗ ನೋಡಿಲಿ ಸ್ಪೀಡ್ ಗೊತ್ತಾಯ್ತು, ಡಿಸ್ಟೆನ್ಸ್ ಗೊತ್ತು, ಸ್ಪೀಡು ಡಿಸ್ಟೆನ್ಸ್. ಈಗ ನಾನೇನು ಮಾಡ್ತೀನಿ, ಟೈಮ್ ಕಂಡಿಡ್ತೀನಿ, ಟಿ ಯು ಅಂದರೆ ಅಪ್ ಸ್ಟ್ರೀಮ್ ಟೈಮ್ ಎಷ್ಟು ತಗೊಂಡಿದೆ ಅಂತ. ಓಕೆ, ಟೈಮ್ ಫಾರ್ಮ್ಲೇನು, ಡಿಸ್ಟೆನ್ಸ್ ಬೈ ಸ್ಪೀಡು. ಸೊ ಏನಾಯಿತು, ಡಿಸ್ಟೆನ್ಸ್ 12 ಕಿಲೋಮೀಟರ್ ಹೋಗಿದೆ, ಸ್ಪೀಡ್ ಏನಾಗಿದೆ 11 - x. ಓಕೆ, ಈ ಸಿಚುವೇಶನ್ ಬಂದಾಗ ಡೌನ್ ಸ್ಟ್ರೀಮ್ ತೊಗೊಂಡ್ರೆ ಏನಾಯಿತು, ಇದು ಕೂಡ ಡಿಸ್ಟೆನ್ಸ್ ಬೈ ಸ್ಪೀಡು,
ಬಟ್ ಇಲ್ಲಿ ಡಿಸ್ಟೆನ್ಸ್ ಏನಿದೆ, ಡಿಸ್ಟೆನ್ಸ್ ಸೇಮ್ ಇದೆ, ಸ್ಪೀಡ್ ಏನಾಗಿದೆ ಇಲ್ಲಿ ಆ್ಯಡ್ ಆಗಿದೆ. ಓಕೆನಾ? ಈಗ ನಮಗೆ ಟೋಟಲ್ ಟೈಮ್ ಗೊತ್ತಾನೆ, ಇದು ಅಪ್ಸ್ಟ್ರೀಮ್ ಹೋಗೋ ಟೈಮು, ಇದು ಡೌನ್ ಸ್ಟ್ರೀಮ್ ಬರೋ ಟೈಮು. ಇವರಿಬ್ಬರನ್ನ ಆ್ಯಡ್ ಮಾಡಿದ್ರೆ ಅವನು ಎಷ್ಟು ಟೈಮಲ್ಲಿ ರೀಚ್ ಆದ ಅದು ಬಂದ್ಬಿಟ್ಟೇನು ಟೋಟಲ್ ಟೈಮ್. ಓಕೆ, ಟೋಟಲ್ ಟೈಮ್ ನಮಗೆ ಗೊತ್ತಲ್ಲ ಎಷ್ಟು, 11/4. ಓಕೆ, ಅಪ್ಸ್ಟ್ರೀಮ್ ಹೋಗೋಕ್ಕೆ ಡೌನ್ ಸ್ಟ್ರೀಮ್ ಬರೋಕ್ಕೆ ಎರಡಕ್ಕೂ ಟೋಟಲ್ ಟೈಮ್ ಎಷ್ಟು ಕವರ್ ಮಾಡಿದವನು? 2 hours 45 minutes. ಅದು ಫ್ರ್ಯಾಕ್ಷನಲ್ಲಿ ಬರೆದ್ರೆ 11/4 hour ಆಯಿತು. ಓಕೆ, ಈಗ ನಾನು ಬರಿತೀನಿ ಟಿ ಯು ವ್ಯಾಲ್ಯೂ ಏನು, 12/11 - x. ಟಿ ಡಿ ವ್ಯಾಲ್ಯೂ ಏನು, 12/11 + x. ಓಕೆನಾ? ಈಗ ನಾನೇನು ಮಾಡ್ತೀನಿ, ಎಲ್ ಸಿ ಎಂ ತೊಗೊಳೋ ನನಗೆ. ಓಕೆ, ಇವರಿಬ್ಬರು ಎಲ್ ಸಿ ಎಂ ತೊಗೊಂಡ್ರೆ ಏನಾಗುತ್ತೆ, 11 - x (11+x). ಓಕೆ, ಈಗ ಇಲ್ಲಿ ಫಸ್ಟ್ ನಂಬರ್ ತಗೊಂತೀನಿ 12/11 - x. ಎಲ್ ಸಿ ಎಂ ಏನಿಲ್ಲಿ, 11 - x (11+x). 11 - x (11 - x) ಕ್ಯಾನ್ಸಲ್ ಆಯಿತು, ಇದೇನಾಯಿತು 12 - 11 + x ಆಯಿತು, 12 - 11 + x ಆಯಿತು. ಓಕೆ, ಈಗ ಸೆಕೆಂಡ್ ನಂಬರ್ ತಗೊಂತೀನಿ 12/11 + x. ಓಕೆ, ಎಲ್ ಸಿ ಎಂ ಏನು, 11 - x (11+x). 11 + x (11+x) ಕ್ಯಾನ್ಸಲ್ ಆಯಿತು, ಇದೇನಿದು 12 - 11 - x ಆಯಿತು, 12 - 11 - x (11/4). ಈಗ ನೀವು ಡಿನಾಮಿನೇಟರ್ ನೋಡಿದ್ರೆ a + b - a - b ಇದೆನಾ, ಸೊ ಏನು ಬರಿಬೋದು, a² - b² ಅಂತ ಬರಿಬೋದು. ಇಸ್ ಈಕ್ವಲ್ ಟು ಇಲ್ಲಂತರೂ 11/4 ಇದೆ. ಈಗ ಮಲ್ಟಿಪ್ಲೈ ಮಾಡೋಣ, 12 - 11 = 132. 12 x + 12 x ಆಯಿತು. ಈಗ ಮತ್ತೆ 12 - 11 = 132. ಓಕೆ, +(-) ಇದೇನಾಯಿತು, 12 x ಆಯಿತು. ಈಗ ನೀವು ನೋಡ್ರೆ +12 x - 12 x ಕ್ಯಾನ್ಸಲ್ ಆಯಿತು. ಈಗ 132 + 132 = 264 ಆಯಿತು. 11² = 121. ಇದು x² = 11/4. ಓಕೆ, ಇವಾಗ ಏನು ಮಾಡೋಣ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಓಕೆ, ಇದೇನಾಯ್ತು, ಇದು ನೀವು ನೋಡಿದ್ರೆ 11 - 121 - x². ಓಕೆ, 11 - 121 - x² ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡೋಕೆ ಇವರಿಬ್ಬರನ್ನ 4 - 264. ಇದು 11 ಇದೆ ತಾನೆ, ಆ ಕಡೆ ಹೋದ್ರೆ ಡಿವೈಡ್ ಆಗುತ್ತಾ, 121 - x² = 4 - 264 / 11. 11 - 11 = 4 ಉಳಿತು, 11 - 4 = 44. 24 - 4 = 96. 121 - x². ಈಗ x² ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ, +121 ಹಾಕೊಡೋದ್ರೆ -121 - x² = -121. ಅಲ್ಲಿ 96 ಹೋದ್ರೆ 25, ಯಾಕಂದ್ರೆ ಗ್ರೇಟರ್ ನಂಬರ್ಸ್ ಏನು ಹಾಕ್ಬೇಕು. -, ಕ್ಯಾನ್ಸಲ್ ಆಯಿತು, x² = 25. x = square ಹಾಕೊಡೋದ್ರೆ +(-√25 ಆಯಿತು. x = +(-5). x = +5 or x = -5. ಓಕೆ, ಈಗ ನೀವೇ ನೋಡ್ರಿ, ಸ್ಪೀಡ್ ಏನು ನೆಗೆಟಿವ್ ಇರ್ತತ, ಸ್ಪೀಡ್ ನೆಗೆಟಿವ್ ಇರಲ್ಲ, ಸೊ ಸ್ಪೀಡ್ ಏನು ತಗೋಬೇಕು, ಸ್ಪೀಡ್ ಬಂದ್ಬಿಟ್ಟು ಪಾಸಿಟಿವ್ ತಗೋಬೇಕು. ಸಿನ್ಸ್ ಸ್ಪೀಡ್ ಕೆನಾಟ್ ಬಿ ನೆಗೆಟಿವ್, ಏನು ತಗೋಬೇಕು, x = 5. ಎಕ್ಸ್ನ ಏನಂತ ತಗೊಂಡಿದ್ದೆ ನಾನು, ಎಕ್ಸ್ ನಾನು ಸ್ಪೀಡ್ ಆಫ್ ದ ಸ್ಟ್ರೀಮ್ ಅಂತ ತಗೊಂಡಿದ್ದೆ. ಸೊ ಸ್ಪೀಡ್ ಆಫ್ ದ ಸ್ಟ್ರೀಮ್ x = 5 km/h.